ಪಾಕಿಸ್ತಾನದ ಮೇಲೆ ಪ್ರಭಾವ ಬೀರುವ ಮೊದಲ ತೀವ್ರ ಚಂಡಮಾರುತ ಬಿಫೋರ್ ಜಾಯ್ ಈ ವಾರ ಕರಾವಳಿ ಪ್ರವೇಶಿಸಲಿದೆ ಈಗ ಪ್ರವೇಶಿಸದಿಂದ ನಿರೀಕ್ಷಿಸಲಾಗಿದೆ ಅಧಿಕಾರಿಗಳು ಈಗಾಗಲೇ ಮೀನುಗಾರಿಕೆ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲು ಸೂಚಿಸುತ್ತಾರೆ ಅಗತ್ಯ ಸ್ಥಳದಲ್ಲಿ ರಕ್ಷಣಾ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ ಅದೇ ವೇಳೆ ಅಪಾಯದಲ್ಲಿರುವವರಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ನಡೆಯುತ್ತಿದೆ ಅರೇಬಿಯನ್ ಸಮುದ್ರದಿಂದ ಬಿಫೋರ್ ಜಾಯ್ ಚಂಡಮಾರುತ ಪಾಕಿಸ್ತಾನದ ದಕ್ಷಿಣ ಸಿಂಧ ಪ್ರಾಂತ್ಯ ಮತ್ತು ಗುಜರಾತ್ ಕರಾವಳಿಗೆ ಬರಲಿದ್ದು ಇದು ಗುರುವಾರ ಅಪ್ಪಳಿಸುತ್ತೆ ಈ ಹೊತ್ತಲ್ಲಿ ಇದು ಗರಿಷ್ಠ ಗಾಳಿಯ ವೇಗ ಗಂಟೆಗೆ ನೂರೈವತ್ತು ಕಿಲೋಮೀಟರ್ ಹೊಂದಿರುತ್ತೆ ಮಂಗಳವಾರ ಭಾರತೀಯ ಹವಾಮಾನ ಇಲಾಖೆ ಗುಜರಾತ್ನ ಸೌರಾಷ್ಟ್ರ ಮತ್ತು ಕಚ್ ಕರಾವಳಿ ಆರೆಂಜ್ ಅಲರ್ಟ್ ನೀಡಿದ್ದು ಜೂನ್ ಹದಿನೈದರ ಸಂಜೆ ವೇಳೆಗೆ ಬಿಫೋರ್ ಜಾಯ್ ಗುಜರಾತ್ನ ಜಕೌ ಬಂದರನ್ನು ಅತಿ ತೀವ್ರ ಸೈಕ್ಲೋನಿಕ್ ಸ್ಮಾರ್ಟ್ ಆಗಿ ದಾಟಲಿದೆ ಎಂದು ಹೇಳಿದೆ ಬಿಫೋರ್ ಜಾಯ್ ಚಂಡಮಾರುತದ ಪರಿಣಾಮ ಜೂನ್ ಹದಿನಾಲ್ಕು ಮತ್ತು ಹದಿನೈದರಂದು ಪಶ್ಚಿಮ ರೈಲ್ವೆ ಇಪ್ಪತ್ತಕ್ಕೂ ಹೆಚ್ಚು ರೈಲು ಸಂಚಾರ ರದ್ದಾಗಿದೆ ಪ್ರಯಾಣಿಕರು ಸಹಕರಿಸಬೇಕಾಗಿ ವಿನಂತಿ ಮಾಡಲಾಗಿದೆ ಎಸ್ ಈ ಬಿಫೋರ್ ಜಾಯ್ ಚಂಡಮಾರುತದಿಂದಾಗಿ ಸಾಕಷ್ಟು ರೈಲುಗಳ ಸಂಚಾರ ಕೂಡ ಸ್ಥಗಿತವಾಗಲಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇತ್ತೀಚೆಗಷ್ಟೇ ಒಡಿಶಾದಲ್ಲಿ ಆದಂಥ ರೈಲು ದುರಂತ ಇನ್ನೂ ಮಾಸ್ ಇಲ್ಲ ಹೀಗಾಗಿ ರೈಲು ಸಂಚಾರ ಈಗಾಗಲೇ ಯಾರೆಲ್ಲ ರಿಸರ್ವ ರಿಸರ್ವೇಷನ್ ಮಾಡಿದ್ದಾರೆ ಅಂಥವರಿಗೆ ಆ ಡೇಟನ್ನ ಪೋಸ್ಟ್ಪೋನ್ ಮಾಡ್ಬೋದಾ ಅಥವಾ ಹಣವನ್ನು ವಾಪಸ್ ತಲುಪಿಸ್ಬೇಕಾ ಈ ಬಗ್ಗೆ ಕೂಡ ರೈಲ್ವೆ ಇಲಾಖೆಯನ್ನು ಸಂಪರ್ಕಿಸಬೇಕಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ